ಗರುಡ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ರಾಜಕೀಯ ಪ್ರವೇಶಿಸಲು ಇಚ್ಛಿಸಿರುವ ಸೂಪರ್ ಸ್ಟಾರ್ ರಜನಿಕಾಂತ್ 6 ದಿನಗಳ ಕಾಲ ಅಭಿಮಾನಿಗಳನ್ನು ಭೇಟಿಯಲ್ಲಿ ನಿರತರಾಗಿದ್ದಾರೆ. ಇಂದು 3ನೇ ದಿನ ಸಹ ರಜನಿ ತಮ್ಮ ಅಭಿಮಾನಿಗಳನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ತಮ್ಮ ನೆಚ್ಚಿನ ನಟ ರಜನಿಯನ್ನು ನೋಡಲು ಸಾವಿರಾರು ಅಭಿಮಾನಿಗಳು ನೆರೆದಿದ್ದರು. ಈ ವೇಳೆ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಜನಿಕಾಂತ್, ನನಗೆ ನಿಮ್ಮ ತವಕ ಹಾಗೂ ಶಕ್ತಿ ಅರ್ಥವಾಗುತ್ತದೆ. ನಾನು ಕೂಡ ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಅವರನ್ನು ನೋಡಲು ಹೋಗಿದ್ದೆ. ಆಗ ನಾನು ರಾಜ್ಕುಮಾರ್ ಅವರ ಕಾಲು ಸ್ಪರ್ಶಿಸಿ ಆಶೀರ್ವಾದ ಪಡೆದಿದ್ದೆ ಎಂದು ತಮ್ಮ ಆ ದಿನಗಳನ್ನು ಮೆಲುಕು ಹಾಕಿದರು. ನಾನು ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿದ್ದೆ. ನಾನು ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ. ಇಲ್ಲಿ ಶಿವಾಜಿ ಗಣೇಶನ್ ಸರ್, MGR ಸರ್ ಹೇಗೋ ಹಾಗೆಯೇ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂದು ರಜನಿ ತಿಳಿಸಿದ್ದಾರೆ. ನನಗಾಗ 14-15 ವರ್ಷ ವಯಸ್ಸಿರಬಹುದು. ನಾನು ರಾಜ್ಕುಮಾರ್ ಅವರ ಸಿನಿಮಾದ 100ನೇ ದಿನದ ಸಮಾರಂಭಕ್ಕೆ ಹೋಗಿದ್ದೆ. ನಾನು ಅವರನ್ನು ಅದೇ ಮೊದಲ ಬಾರಿ ನೇರವಾಗಿ ನೋಡಿದ್ದು. ಅವರನ್ನು ನೋಡಿದ ಒಂದು ಕ್ಷಣ ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ. ನನಗೆ ಅವರ ಚಿತ್ರಗಳೇ ಕಣ್ಮುಂದೆ ಬರುತ್ತಿದ್ದವು. ಆಗ ನಾನು ಕೂಡ ಬಳಿಗೆ ಹೋಗಿ ಅವರ ಕಾಲು ಮುಟ್ಟಿ ಬಂದವನೇ. ನಿಮ್ಮ ಭಾವನೆ ನನಗೆ ಅರ್ಥವಾಗುತ್ತದೆ ಎಂದು ರಜನಿ ಹೇಳಿದ್ದಾರೆ. ಇನ್ನು December 31 ತಮ್ಮ ರಾಜಕೀಯ ಪ್ರವೇಶದ ಕುರಿತು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ.